ಮಧು ಬಂಗಾರಪ್ಪನವರು ಉಸ್ತುವಾರಿ ಮಂತ್ರಿಯಾಗಿ ಅವರ ಹೇಳಿಕೆಯನ್ನೆಲ್ಲ ನೋಡಿದೆ ನಾನು. ಅತ್ಯಂತ ದುರದೃಷ್ಟಕಾರಿ ಅವರ ಮಾತುಗಳಲ್ಲಿದೆ ಅಂತ ನನಗನ್ಸುತ್ತೆ. ಅವರು ಎಲ್ಲರನ್ನು ಓಲೈಸುವ ಭರದಲ್ಲಿ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳುವುದು ಎಲ್ಲಿವರೆಗೆ ಅಂದರೆ, ಪೊಲೀಸರಿಗೆ ಅವರು ಪ್ರೇರಣೆ ಕೊಟ್ಟಿಲ್ಲ, ಅಲ್ಲೇನು ಅಕ್ರಮವಾಗಿ ಬ್ಯಾನರ್ ಹಾಕಿದ್ದಾರೆ ಅದನ್ನು ತೆಗಿಲಿಲ್ಲ, ಅಲ್ಲಿ ತಲವಾರು ಪ್ರದರ್ಶನ ಮಾಡ್ತಾರೆ ಅದನ್ನು ತೆಗಿಲಿಲ್ಲ, ಬದಲಾಗಿ ಪೊಲೀಸರ ಕೈಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಪೊಲೀಸರಿಂದ ಉಸ್ತುವಾರಿ ಮಂತ್ರಿಗಳ ಸಮಕ್ಷಮದಲ್ಲಿ ಇದಾಗ್ತದೆ ಅಂತೇಳಿ ಆದರೆ ಮಧು ಬಂಗಾರಪ್ಪನಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಮಧು ಅವರು ಮೃದುವಾಗಿರುವುದು ಎಲ್ಲ ಹಂತದಲ್ಲಿ ಸರಿಯಲ್ಲ. ಸರಿ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಹಿಂದೂ ಸಮಾಜೋತ್ಸವ ಹಾಕಿರುವಂಥ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಕೆಲಸ ಅಲ್ಲಿ ಶಿವಮೊಗ್ಗದಲ್ಲಿ ಆಗಬೇಕಿತ್ತಲ್ಲ, ಆಗಿಲ್ಲ, ಇಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದೆ. ಸಹಜವಾಗಿ ಸರ್ಕಾರ ಅವರಿಗೆ ಓಟ್ ಹಾಕುವಂಥ ಮತದವರಿಗೆ ಏನು ಬೇಕಾದರೂ ಮಾಡಿ ಅನ್ನುವಂಥ ಮನಸ್ಥಿತಿಯಲ್ಲಿದೆ. ಮತ್ತೊಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡುವಂಥ ಕೆಲಸಗಳನ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಉಡುಪಿಯಲ್ಲಿ ಏನಾಗಿದೆ ಅಂತ ನಾವು ನೋಡ್ತೇವೆ, ನ್ಯಾಯಯುತವಾದ ತೀರ್ಮಾನ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ. ಮಧು ಬಂಗಾರಪ್ಪನವರು ಉಸ್ತುವಾರಿ ಮಂತ್ರಿಯಾಗಿ ಅವರ ಹೇಳಿಕೆಯನ್ನೆಲ್ಲ ನೋಡಿದೆ ನಾನು. ಅತ್ಯಂತ ದುರದೃಷ್ಟಕಾರಿ ಅವರ ಮಾತುಗಳಲ್ಲಿದೆ ಅಂತ ನನಗನ್ಸುತ್ತೆ. ಅವರು ಎಲ್ಲರನ್ನು ಓಲೈಸುವ ಭರದಲ್ಲಿ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳುವುದು ಎಲ್ಲಿವರೆಗೆ ಅಂದರೆ, ಪೊಲೀಸರಿಗೆ ಅವರು ಪ್ರೇರಣೆ ಕೊಟ್ಟಿಲ್ಲ, ಅಲ್ಲೇನು ಅಕ್ರಮವಾಗಿ ಬ್ಯಾನರ್ ಹಾಕಿದ್ದಾರೆ ಅದನ್ನು ತೆಗಿಲಿಲ್ಲ, ಅಲ್ಲಿ ತಲವಾರು ಪ್ರದರ್ಶನ ಮಾಡ್ತಾರೆ ಅದನ್ನು ತೆಗಿಲಿಲ್ಲ, ಬದಲಾಗಿ ಪೊಲೀಸರ ಕೈಗೆ ಬಣ್ಣ ಬಳಿಯುವಂಥ ಕೆಲಸವನ್ನು ಪೊಲೀಸರಿಂದ ಉಸ್ತುವಾರಿ ಮಂತ್ರಿಗಳ ಸಮಕ್ಷಮದಲ್ಲಿ ಇದಾಗ್ತದೆ ಅಂತೇಳಿ ಆದರೆ ಮಧು ಬಂಗಾರಪ್ಪನಿಂದ ನಾವು ಏನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಮಧು ಅವರು ಮೃದುವಾಗಿರುವುದು ಎಲ್ಲ ಹಂತದಲ್ಲಿ ಸರಿಯಲ್ಲ. ಸರಿ, ಉಡುಪಿ ಜಿಲ್ಲೆಯಲ್ಲೂ ಕೂಡ ಹಿಂದೂ ಸಮಾಜೋತ್ಸವ ಹಾಕಿರುವಂಥ ಬ್ಯಾನರ್ಗಳ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈ ಕೆಲಸ ಅಲ್ಲಿ ಶಿವಮೊಗ್ಗದಲ್ಲಿ ಆಗಬೇಕಿತ್ತಲ್ಲ, ಆಗಿಲ್ಲ, ಇಲ್ಲಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸಹಜವಾಗಿ ಸರ್ಕಾರ ಅವರಿಗೆ ಓಟ್ ಹಾಕುವಂಥ ಮತದವರಿಗೆ ಏನು ಬೇಕಾದರೂ ಮಾಡಿ ಅನ್ನುವಂಥ ಮನಸ್ಥಿತಿಯಲ್ಲಿದೆ. ಮತ್ತೊಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡುವಂಥ ಕೆಲಸಗಳನ್ನ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಉಡುಪಿಯಲ್ಲಿ ಏನಾಗಿದೆ ಅಂತ ನಾವು ನೋಡ್ತೇವೆ, ನ್ಯಾಯಯುತವಾದ ತೀರ್ಮಾನ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ.